ಕಲಾಪುರ ತಾಲೂಕಿನ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಪಾಟೀಲ್ ಅವರ 54ನೇ ಜನ್ಮದಿನಾಚರಣೆ ಅಂಗವಾಗಿ ದಿನಾಂಕ 17ರಂದು ಗುರುವಾರ ಖಾನಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ 106 ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂತೋಷ್ ಚಿನ್ಮಾಲ್, ನಿತಿನ್ ಗೌಡೆ, ದತ್ತು ಕುಟ್ರೆ, ಅರ್ಜುನ್ ಕೇಸರ್ಕರ್, ರಾಜು ಕದಂ, ಸತೀಶ್ ಪಾಟೀಲ್, ಪಪ್ಪು ಚಂಪಗಾಂವ್ಕರ್, ಮಾರುತಿ ಗುರವ್, ಸಂಜೀವ್ ಸೋಪಾನವರ್, ಮಹಾರುದ್ರೇಶ್ ಹಿರೇಮಠ್, ಬಸವರಾಜ್ ಬಡಿಗೇರ್, ಈಶ್ವರ್ ಶಿಲಿ, ರವಿ ಪಾಟೀಲ್, ಗಂಗಪ್ಪ ಮಠಪತಿ, ಅಶೋಕ್ ಬೆಂಚನ್ಮರಡಿ ಉಪಸ್ಥಿತರಿದ್ದರು. ಇವರೆಲ್ಲರನ್ನು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ನಾರಾಯಣ್ ವಾಡಿಮನಿ ಸ್ವಾಗತಿಸಿದರು. ಈ ವೇಳೆ ಆಸ್ಪತ್ರೆಯ ಶುಶ್ರೂಷಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಳಿಕ ಜಾಂಬೋಟಿಯಲ್ಲಿ ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅರವಿಂದ್ ಪಾಟೀಲ್ ಸರ್ಟಿಫೈಡ್ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪಡಿತರ ವಿತರಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.